ವರ್ಷ ಏನಾಕಿರಿ ಇಲ್ಲಿ? ಹಾ, ಹೋದ ವರ್ಷ ಕಡಲೆ ಹಾಕಿದ್ರು, ಸದ್ಕ ಹಾಕಿದ್ರು ಸರ್. ಹ್ಮ್, ಈ ಸಾರಿ ಕಡ್ಲಿ ಹೆಂಗ ಹಾಕಿದ್ರಿ? ಇದು ಕಡ್ಲಿ ರೀ, ನಾವ ರೈತ ಪದ್ಧತಿ ಪ್ರಕಾರ ಒಂದ್ ತಡೆ ಹಾಕಿದ್ರ ಸರ್. ಮತ್ತ ನಮ್ಮ ಹೆಣ್ಮಕ್ಳು ಸಂಘ ಮಾಡಿರಲ್ಲ, ಆ ಪದ್ಧತಿ ಸ್ವಲ್ಪ ಹಾಕಿದ್ರು. ಈ ಕಡ್ಲಿ ಹಾಕೇನಂತಂದ್ರಲ್ಲ, ಯಾವ ತರ ಹಾಕಿದ್ರಿ ಕಡ್ಲಿ ನೀವು? ಇದ್ರಿ ನಮ್ಮ ರೈತ ಪದ್ಧತಿ ಅಂದ್ರ ಇದ್ರೆ ನಾವು ಗೋದ್ಕೋತಿದ್ರು ಸರ್. ಅಂತ ಈ ಸಂಘ ಪ್ರಕಾರ ಅಂದ್ರೆ ನಾವ ಒಂದ್ ಸ್ವಲ್ಪ ಇದನ್ ಮಾಡಿದ್ರು ಸರ್. ಇಲ್ಲಾರ ಏನ್ರಿ, ಒಂದು ಲೋಟ ಗೋಮೂತ್ರ ತಗೊಂಡ್ರ ಅಂದ್ರೆ ಅದಕ್ಕೆ 9 ಲೋಟ ನೀರು ಹಾಕಿದ್ರು. ಆಮೇಲೆ ರೀ ಬೀಜ ಹತ್ತರಾಗ 10 ನಿಮಿಷ ಇದನ್ನು ಮಾಡಿದ್ರು, ನೆನೆಹಾಕಿಟ್ಟಿದ್ರು. ನೆನೆಸಿ ಮೇಲೆ ಅಂದರೆ 10 ನಿಮಿಷ ಮತ್ತೆ ಅದನ್ನು ನೆಲಾಗ ಒಣಸಿದ್ರು. ನೆಲಾಗ ಒಣಸ್ರಿ, ಆಮೇಲೆ ಬೀಜ ಹಾಕಿರಿ ಸರ್. ಹ್ಞೂ, ಹೆಂಗೆ ಗೊತ್ತಾಯ್ತು ನಿಮಗೆ ಇದೆಲ್ಲ ಹಾಕೋದಿಂಗ? ಇದು ಸರ್ ನಮ್ಮ ಹೆಣ್ಮಕ್ಳು ರೀ ಸಂಘದಾಗ ಇರ್ತಾರೆ, ನಮ್ಮ ನೀರು ಸರ್ತಿ ಬರೋ ಟೈಮ್ಗೆ ಮಂಗಳಾರ ಬರ್ತೈತ್ರಿ. ಅಂತ ಇವರು ಹೋಗೋರ ಸಂಘ ಮಾಡೋರು ಮನೆಗೆ ಬರೋರು ಅಂತ ಆ ಸಂಘದವ್ರು ಹೇಳೋರು ಇದನ್ನ ಮಾಡ್ತಾರ ಅನ್ನೋದು ಅಂದ್ರೆ ನಮಗೂ ಒಂದ್ಸಲ ನಾವು ಹಿಂಗೆ ಮಾಡಿ ನೋಡ್ಬಾರ್ದಾಕ್ರಿ. ಸಂಘನಾಗ ಯಾರು ಹೇಳಿದ್ರ ಅಥವಾ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಈಗ ನಾವು ಪಿಕ್ಚರ್ ನೋಡ್ತಿದ್ರಲ್ಲ ಸರ್, ವಿಡಿಯೋ ನೋಡಿ. ಹಾಂ, ಆ ವಿಡಿಯೋ ನೋಡ್ತಿದ್ರಲ್ಲ ಸರ, ಅದು ಇದನ್ನ ಐತ್ರಿ ನಮ್ಗೆ ಅಂತ. ಅದನ್ನು ನಾವು ಒಂದ್ಸಲ ಯಾಕೆ ಇದನ್ನ ಮಾಡ್ಬಾರ್ದ್ರಿ? ನೀವು ನೋಡಿರಿ ವಿಡಿಯೋ ಅದನ್ನ? ಹಾಂ, ವಿಡಿಯೋ ನೋಡಿರಿ ಸರ್. ಹೋಗ್ತೀರಿ ವಾರವ್ರ ವಿಡಿಯೋ ನೋಡಕ್ಕೆ? ಒಂದು ವಾರ ಇದನ್ನ ತೆಪ್ಪ ತೆಪ್ಪಿ. ಹಾಂ, ಟೈಮ್ ಸಿಕ್ಕಾಗಂದ್ರೆ ಕರೆಕ್ಟ್. ಹ್ಞೂ, ಇಲ್ಲೇನೋ ಪದ್ಧತಿಗಳು ಅಂತಿದ್ರಲ್ಲ, ಯಾವ್ದಾದ್ ಎರಡು ಪದ್ಧತಿ ಹಾಕಿದ್ ಕಡ್ಲಿ ಇಲ್ಲಿ? ಒಂದ್ರೆ ಇದ ನೀವು ಸುಸ್ಥಿರ ಪದ್ಧತಿ ಅತ್ತಾರೆ, ಏನ್ ನಮ್ ಸಂಘದವ್ರು ಹೇಳಿದ್ರೆ ಒಂದು ಸುಸ್ಥಿರ ಪದ್ಧತಿ, ಒಂದು ರೈತ ಪದ್ಧತಿ. ಹಾಂ, ಏನ್ ವ್ಯತ್ಯಾಸ ಐತಿ ಎರಡು ಪದ್ಧತಿಗೆ ನೀವು ಕಂಡ್ಕೊಳ್ಳೋದು ಮುಖ್ಯ ಸರ? ನಾವು ಕಂಡ್ಕೊಳ್ಳೋ ವ್ಯತ್ಯಾಸ ಏನ್ರಿ, ಇತ್ರಾಗ್ರೆ ಒಂದು ಬೀಜ ಉಳ್ತೈತ್ರಿ. ಯಾವ್ದ್ರಾಗೆ? ಸುಸ್ಥಿರ ಪದ್ಧತಿ ಆಗ್ರಿ, ಬೀಜ ಕಡಿಮೆ ಆಗ್ತದೆ. ಹಾಂ, ಈಗ ಸುಸ್ಥಿರ ಪದ್ಧತಿಲಿ ಬೀಜ ಕಮ್ಮಿ, ರೈತ ಪದ್ಧತಿಲಿ ಹಾಂ ಬೀಜ ಜಾಸ್ತಿ. ಹಾಂ, ಇಳುವರಿ ಈ ಸುಸ್ಥಿರ ಪದ್ಧತಿ ಜಾಸ್ತಿ ಸರ್, ಹೆಚ್ಚು ಬರ್ತದೆ. ರೈತ ಪದ್ಧತಿ ಕಮ್ಮಿ ಬರ್ತದೆ. ಹಾಂ, ರೈತ ಪದ್ಧತಿ ಕಮ್ಮಿ ಬರ್ತದೆ. ಪದ್ಧತಿಲಿ ಬೀಜ ಹೆಚ್ಚು ಹಾಕಿರ್ತಿರಲ್ಲ, ಅದು ಯಾಕೆ ಹೆಚ್ಚು ಇಳುವರಿ ಬರೋದಿಲ್ಲ ಸರ್? ಅದಕ್ಕೆ ನಿಮ್ಮ ಪದ್ಧತಿ ಪ್ರಕಾರ ಅಂದ್ರೆ ನಮಗೂ ಒಂದು ಸ್ವಲ್ಪ ಇದನ್ನ ಹತ್ತಿರ ಇದನ್ನು ನಾವು ಏನು ಮಾಡಿರ್ತೀವ್ರಿ, ಒಂದು ಇದು ಜಾಗದಾಗ ಎಲ್ಲ ಬೀಜ ಗುಜ್ಜಿರ್ತೀವ್ರಿ. ಏನ್ರಿ ಈಗ ರೀ ಎಲ್ಲನೂ ಒಂದು ಇದಕ್ಕೆ ಒಂದು ಕಾರಣ ಐತ್ರಿ, ಮನೆಯಾಗ್ರೆ ಎರಡು ಮಂದಿ ಮೂರು ಮಂದಿ ಇದ್ರಂದ್ರೆ ಅವ್ರಿಗೆ ಎಷ್ಟು ಅನುಕೂಲ ಇರ್ತೈತಲ್ಲ, ಅದೇ ರೀತಿ ಭೂಮಿ ತಾಗ ಒಳಗೊಬ್ರೆ ಒಂದು ಇದನ್ನೈತ್ರಿ. ಬೀಜ ಕಮ್ಮಿ ಇದ್ರೆ ಹೆಚ್ಚು ಚಲೋ ಬೆಳಿತಾವಂತವ. ಹಾಂ, ಈಗ ಪಡ್ಲು ಹೊಡಿದ ಅಂತೀವಲ್ಲ ಕಡ್ಲಿ ಒಳಗೆ, ಹಾಂ ಮರಿ ಹೊಡಿದ ಅಂತ. ಹಾಂ, ಈ ಕಡ್ಲಿ ಒಳಗೆ ಏನೈತಿ ಸದಕ್ಕೆ ಏನಾಗ್ತೈತ್ರಿ ಸರ? ಅದು ಆಟೋಮೆಟಿಕ್ ಆಗಿ ಹೊಡಿತೈತ್ರ. ಇದ ಕಡ್ಲಿ ನಾವ್ರಿ ಅದನ್ನ ಕುಡಿಕಿರ್ಬೇಕ್ರ. ಅಲ್ಲ, ಕುಡಿಕಿಳ್ದಾಯ್ತು. ಈಗ ಸದಕ್ಕಿನಾಗ ಗೋಧಿ ಒಳಗೆ ಮರಿ ಹೆಚ್ಚು ಹೊಡಿತೇವ. ಹೌದ್ರಿ, ಈ ಕಡ್ಲಿ ಒಳಗೆ ಪಡ್ಲು ಹೊಡಿತದೆ ಅಂತೀವಿ ನಾವು, ಯಾವ್ದು ಪದ್ಧತಿ ಒಳಗೆ ಹೆಚ್ಚು ಹೊಡ್ದದ್ ನೀವು ಗಮನಿಸಿದ್ರೆ ಏನಾರು? ಹಾಂ ಸರ್, ಇದು ಸುಸ್ಥಿರ ಪದ್ಧತಿ ಒಳಗೆ ಒಂದು ಸ್ವಲ್ಪ ಹೆಚ್ಚು ಹೊಡ್ದದ್ರಿ ಸರ್. ನೀವೇನು ಮಾಡಿರಮ್ಮ, ಮತ್ತೆ ಅದು ಎಲ್ಲ ಗಿಡ ನಾಟಿದ ಮೇಲೆ ಪಡ್ಲು ಹೊಡಿಯಕ್ ಏನಾರು ಮಾಡಿರಿ? ಪಲ್ಯ ಅಷ್ಟು ಹರಿದಿರಿ? ಈ ಪಲ್ಯ ಹರಿದ ಅಂತಾರಲ್ಲ, ಚೂಟದ ಅಂತಾರಲ್ಲ, ಅದ್ ಹರಿದ್ರಿ ಏನಕತ್ತ ಪಡ್ಲ ಹೊಡಿತೈತ್ರಿ? ಎರಡಕ್ಕೂ ಮಾಡಿರಿ, ರೈತ ಪದ್ಧತಿ ಎರಡು ಮಾಡಿದ್ರಿ ಸರ್. ಚಲೋ ಆಯ್ತು. ಈಗ ನೀರ್ ಬಿಡ್ತಿರಲ್ಲ ನೀವು, ನೀರಿಂದ ಏನಾರು ಗಮನಿಸಿರಿ ಈ ಎರಡು ಪದ್ಧತಿ ಒಳಗೆ ಯಾವ್ದಕ್ಕೆ ಹೆಚ್ಚು ಹತ್ತೈತಿ ನೀರ, ಯಾವ್ದು ಕಮ್ಮಿ ಹತ್ತೈತಿ ಸರ? ಇದ್ರೆ ನೀರು ಒಂದ್ ಸ್ವಲ್ಪ ಕಮ್ಮಿ ತಗೋತತ್ರಿ. ಈಗ ರೀ ಇದ ಪೂರ್ತಿ ಎಲ್ಲ ಒಣಗತ್ತತ್ರಿ, ಆದ್ರೆ ಇನ್ನ ಅಂದ್ರೆ ನೀರ್ ಹೆಚ್ಚು ಹಿಡಿದುಟ್ಕೋತೈತಿ ಅದು. ಹ್ಮ್, ನೀರ್ ಕಮ್ಮಿನು ತಗೊಳ್ತದ. ಹಾಂ, ಹಸಿದ ನೀರ್ನ ಹೆಚ್ಚು ಹಿಡಿದ. ಹಾಂ, ಯಾವ್ದು ಸುಸ್ಥಿರ ಪದ್ಧತಿ. ಹ್ಮ್, ಮತ್ತೀಗ ಕೀಟ ರೋಗ ಅಂತ ಬರ್ತಾವಲ್ಲ ಈ ಕಡ್ಲಿಗೆ ಸಾಮಾನ್ಯ ಕೀಡಿ ಯಾವು ಇವು ಮತ್ತೆ ರೋಗ ಎಲ್ಲ ಬರ್ತಾವಲ್ಲ, ಯಾವುದು ಯಾವ ಪದ್ಧತಿಯಲ್ಲಿ ನಿಮ್ಗೆ ವ್ಯತ್ಯಾಸ ಅಥವಾ ಹೆಚ್ಚು ಬಂದಿದೆ ಅಲ್ಲಿ ಕಡಿಮೆ ಬಂದಿದೆ ಅಲ್ಲಿ ಏನೋ ಗೊತ್ತಿದ್ದಾರೆ ಸರ್? ನಾವು ರೈತ ಪದ್ಧತಿಯಾಗಿ ಮಾಡಿದವ್ರಲ್ಲ, ಅದ್ರ ಒಂದು ಸ್ವಲ್ಪ ನಮ್ಮ ಕಾಯಿಯ ಇದನ್ನಾಗಿದ್ದಾರೆ, ಪೊಳ್ಳಾಗ್ಯಾರ ಅಂದ್ರೆ ಇದ ನಮ್ದು ಕಾಯಿ ಎಲ್ಲ ಗಟ್ಟಿ ಮುಟ್ಟತ್ರಿ. ರೋಗ ಸ್ವಲ್ಪ ಕೀಟ ಕಮ್ಮಿ. ಹಾ, ಕಮ್ಮಿ ಐತ್ರಿ. ಸುಸ್ಥಿರ ಪದ್ಧತಿ ಒಳಗ ಸಾಲಿಂದ ಸಾಲ ಎಷ್ಟು ಬಿಟ್ರಿ ಇಲ್ಲಿ? 2 ಫೂಟ್ ಐತ್ರಿ ಸರ್. 2 ಫೂಟ್ ಐತಿ. ಹ್ಮ್, ಕಾಳಿನಿಂದ ಕಾಳಿಗೆ 1 ಫೂಟ್ ಹಾಕಿವ್ರಿ ಸರ್ ನಾವು ಕಡ್ಲೆ ರೀ. ಈಗ ಮತ್ತ ಸಾಲಿನಿಂದ ಸಾಲ 2 ಫೂಟ್ ಐತ್ರಿ, ಅಂದ್ರೆ ನಾವು ಟ್ಯಾಕ್ಟರ್ಲೆ ಸಾಲ ಬಿಡಿದ್ರಿ ಸರ್.
ಅಂದ್ರೆ ರೀ ನಮ್ಗೆ ಗೊಂಜಾಳ ಸಾಲ ಇದ್ರಲ್ಲ ಎರಡು ಪೂಟ್ ರೀ ಅದ್ರಾಗ ಟ್ರ್ಯಾಕ್ಟ್ರಲ್ಲ ಎರಡು ಪೂಟ್ಕೊಂಡು ಸಾಲ ಕೊಡ್ದವ್ರು ನಾವು ಅಂತ. ಆಮೇಲೆ ರೀ ನಾವು ಏನು ಮಾಡಿದ್ರು ರೀ ಇದ್ರಿ ಇದು ಟ್ರ್ಯಾಕ್ಟ್ರ್ ಸಾಲ ರೀ, ಇದು ಎರಡು ಪೂಟ್ ಆಗ್ತೈತೆ ರೀ ಇದು ಸೆಂಟ್ರ್ದಾಗ ಹಿಡಿದ್ರೆ ಅಂದ್ರೆ ಅಂದರೆ ಇದ್ರಿ ಈಚೆಗಡೆ ಒಂದು ಕಾಳು ಈಚೆಗಡೆ ಒಂದು ಕಾಳು ಹಾಕ್ರೆ ಒಂದು ಪೂಟಿಗೆ ಆಗ್ತೈತೆ ರೀ, ಮತ್ತು ಆ ಕಾಳಿಗೆ ಆ ಕಾಳಿಗೆ ಒಂದು ಪೂಟ್ ಆಗ್ತೈತೆ ರೀ ಸರ್. ಅಂದರೆ ಸಾಲಿನ ಸಾಲಿಗೂ ಈಗ ಅಂದರೆ ಬೆಳೆ ಬಂದು ಸಾಲಿನ ಸಾಲಿಗೂ ಒಂದೇ ಪೂಟ? ಹಾಂ ರೀ. ಕಾಳಿಂದ ಕಾಳಿಗೆ 9 ಇಂಚ್ ರೀ, ಅಂದ್ರೆ ಪೋನ ಪೂಟ. ಹಾಂ, ಪೋನ ಪೂಟ್ ಹಾಂ. ರೈತ ಪದ್ಧತಿ ಒಳಗೆ ಹೆಂಗಾಕಿರಿ ಅಂತರ? ಅದು ಎರಡು ಪೂಟ್ ಐತ್ರಿ ಸರ್, ಸಾಲಿನ ಸಾಲಿಗೆ ಎರಡು ಪೂಟ್ ಐತ್ರಿ. ಎರಡು ಪೂಟ್ ಐತಿ. ಬೀಜದಿಂದ ಬೀಜಕ್ಕಿರೋದು ಈ ಬೀಜಿನ ಬೀಜ ಅದು ಲೆಕ್ಕ ಹತ್ತದಲ್ ಗೊಜ್ಜು ಬಿಡೋದು ಅಷ್ಟು ಇದಪ್ಪ ಚೀಲ್ದಾಗ ಕಡ್ಲಿ ತಗೋ ಗೊಜ್ಜು ಅನ್ನೋದು ರೀ. ಎಕರೆಗೆ ಸಾಮಾನ್ಯ ಎಷ್ಟು ಹತ್ತತ್ತೆ ಅನ್ಸುತ್ತೆ ನಿಮಗೆ ರೈತ ಪದ್ಧತಿ ಒಳಗೆ ಬೀಜ? ರೈತ ಪದ್ಧತಿ ಒಳಗಂದ್ರೆ ಈಗ ನಮ್ದು ಇದ್ರೆ 10 ಗಂಟೆ ಆಗ್ತೈತ್ರಿ. ಈ 10 ಗಂಟೆಕ್ರೆ ಕಮ್ ಅಂದ್ರೆ ಬೇರೆ ಒಂದು 8 ಕಿಲೋ 9 ಕಿಲೋ ಬೀಜ ಹಾಕಿದ್ರು ನಾವು. ಇಷ್ಟಕ್ಕೆ 10 ಗಂಟೆಕನೆ ಅಂದ್ರೆ 8-9 ಕಿಲೋ ಅಂತಂದ್ರೆ ಇನ್ನು 4 ಆಗ್ಬೇಕ್ರಿ, ಅದು 4 ಇನ್ನು 3 ಪಟ್ಟು ಹೆಚ್ಚಾಗ್ಬೇಕು. 8-4 32 40 ಕೆಜಿ ಅಷ್ಟು. ಹಾಂ ರೀ. ಹಾಂ ರೀ. ಇಲ್ಲಿ ಈ ತರ ಹಾಕಿದ್ರೆ ಎಷ್ಟು ಹತ್ತವ್ರಿ? ಇದಕ್ಕೆ ರೀ 1 ಕೆಜಿ ಬೀಜ ಆದ್ರೆ ರಗಡ್ ಆಗ್ತೈತೆ ರೀ. ಅಲ್ಲ, 1 ಎಕರೆಗೆ ಲೆಕ್ಕ ಹಾಕಿದ್ರೆ? ಹಾಂ, 1 ಎಕರೆಗೆ ಲೆಕ್ಕ ಹಾಕಿರೆ ಇವ್ರು 10 ಕಿಲೋದ ಹಾಕೋಬೋದು ರೀ. ಹಾಂ, ಸುಸ್ಥಿರ ಪದ್ಧತಿಯಾಗ 8-10 ಕೆಜಿ ಭಾಳ ಆಗ್ತೈತೆ ರೀ. ಸುಸ್ಥಿರ ಪದ್ಧತಿಯಲ್ಲಿ 8-10 ಕೆಜಿ ಭಾಳ ಆಗ್ತೈತೆ. ಹಾಂ, ಇದು ಭಾಳ ಇದನ್ನ ಆಗ್ತೈತೆ ರೀ. ಒಂದು ಸ್ವಲ್ಪ ರೀ ನಾವು 4 ಕಾಳು ಹೇಳ್ತವ್ರಲ್ಲ ಅದ್ರಾಗ ಒಂದು ಸ್ವಲ್ಪ ಯಾರು ಹೆಚ್ಚ ಕಡಿಮೆ ಹಾಕಿರೋ 8-10 ಕೆಜಿ ಆಗ್ತೈತೆ ರೀ. ಒಟ್ಟು ಈ ಪದ್ಧತಿ ಮಾಡೋದ್ರಿಂದ ಅನುಕೂಲ ಆಗಿದೆ? ಹಾಂ, ಅನುಕೂಲ ಆಗ್ತೈತೆ ರೀ ಸರ್. ಮಣ್ಣ ಕಣ ಕಣದಿ ಮಾತು